ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಫೇವ್ರೇಟ್ ಆಗಿರುವಂಥ ಹೊಸ ಬಟ್ಟೆ ಮೇಲೆ ಕಲೆಯಾಗಿದೆ. ಇದನ್ನು ಇನ್ನು ಹಾಕೋದಾದರೂ ಹೇಗೆ? ಈ ಬಟ್ಟೆ ನನ್ನ ತುಂಬಾ ಇಷ್ಟವಾಗಿರುವಂಥ ಬಟ್ಟೆ, ಬಟ್ ಇದು ಹಳೆಯದಾಗಿದೆ. ಅದರ ಜೊತೆಗೆ ಈ ಬಟ್ಟೆನೂ ಇಷ್ಟ, ಕಲರ್ ಇಷ್ಟ, ಡಿಸೈನ್ ಕೂಡ ಇಷ್ಟ. ಇದೇ ರೀತಿಯಾಗಿರುವಂಥ ಬಟ್ಟೆಯನ್ನು ಹೊಸದಾಗಿ ಪರ್ಚೇಸ್ ಮಾಡಬೇಕಾಗಿದೆ. ಮನೆಯಲ್ಲಿರುವಂಥ ಕರ್ಟನ್ಗಳೆಲ್ಲ ಹಳೆಯದಾಗ್ಬಿಟ್ಟಿದೆ, ಬಣ್ಣ ಮಾಸ ಹೋಗಿದೆ, ಏನು ಮಾಡೋದು? ಹೊಸದಾಗಿ ಪರ್ಚೇಸ್ ಮಾಡಬೇಕಾಗುತ್ತೆ. ಇದರ ಜೊತೆಗೆ ತುಂಬ ಜನರಿಗೆ ಇರುವಂಥ ಟೆನ್ಷನ್ ಏನು ಅಂತ ಹೇಳಿದರೆ, ಸಾರಿ ಆಗಿರ್ಬೋದು ಅಥವಾ ಬೇರೆ ಕೆಲವೊಂದು ಬಟ್ಟೆಗಳಿಗೆ ಐರನ್ ಮಾಡೋದೇ ಟೆನ್ಷನ್ ಆಗೋಗ್ಬಿಡುತ್ತೆ. ಆದರೆ ಇವೆಲ್ಲವನ್ನು ಕೂಡ ದೂರ ಮಾಡಿ ನಿಮಗೆ ನಿಮ್ಮ ಹಳೆಯ ಬಟ್ಟೆಗಳನ್ನು ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಇಡೋದಕ್ಕಾಗಿ ಪುತ್ತೂರಿನ APMC ರಸ್ತೆಯಲ್ಲಿರುವಂತಹ ಅರುಣ್ ಕಾಂಪ್ಲೆಕ್ಸ್ನಲ್ಲಿ ವಿ ಕ್ಲೀನ್ ಡ್ರೈ ಕ್ಲೀನರ್ ಅನ್ನೋವಂತಹ ಶಾಪ್ ತೆರೆದುಕೊಂಡಿರುವಂಥದ್ದು. ಇಲ್ಲಿ ನಿಮ್ಮ ಯಾವುದೇ ಬಟ್ಟೆಯ ಕಲೆ ಇದ್ದರೆ ಕೂಡ ಅದು ಮಾಯ ಆಗುತ್ತೆ, ನಿಮ್ಮ ಹಳೆಯ ಬಟ್ಟೆಗಳಿಗೆ ಹೊಸ ರೂಪ ಸಿಗುತ್ತೆ. ಎಸ್, ಹಾಗಾದರೆ ಬನ್ನಿ. ಇಲ್ಲಿ ಇರುವಂತಹ ಸ್ಪೆಷಾಲಿಟಿ ಏನು, ಅದರ ಜೊತೆಗೆ ಇಲ್ಲಿರುವಂಥ ಮಾಲಕರು ಏನು ಹೇಳ್ತಾರೆ, ಇವೆಲ್ಲವನ್ನ ಕೂಡ ಕೇಳ್ಕೊಂಡು ಬರೋಣ. ಬನ್ನಿ ವೀಕ್ಷಕರೇ, ವಿ ಕ್ಲೀನ್ ಡ್ರೈ ಕ್ಲೀನರ್ನ ಮಾಲಕಿಯಾಗಿರುವಂಥ ಹರಿಣಿ ಸದಾಶಿವ ಮೇಡಮ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಮೇಡಮ್. ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್. ಪುತ್ತೂರಿನ ಜನರಿಗೆ ಇದೊಂದು ಬೇಕಾಗಿತ್ತು, ಹಾಗಾಗಿ ಸಕಾಲದಲ್ಲಿ ನಿಮ್ಮ ಒಂದು ಶಾಪ್ ಓಪನ್ ಆಗಿರುವಂಥದ್ದು. ಈ ಒಂದು ಶಾಪ್ ಬಗ್ಗೆ ಹೇಳೋದಾದ್ರೆ, ವಿ ಕ್ಲೀನ್ ಒಂದು ನಮ್ಮ ಪರಿಕಲ್ಪನೆ ಸ್ವಚ್ಛತೆಯ ಬಗ್ಗೆ. ನಮ್ಮ ಸ್ವಚ್ಛತೆಯನ್ನು ನಾವು ತಗೊಂಡಾಗ ಪರಿಸರ ಸ್ವಚ್ಛತೆ ಇರ್ಬೋದು, ಅದೇ ರೀತಿ ಪ್ರತಿಯೊಂದು ಮನುಷ್ಯ ಕೂಡ ಶುಭ್ರವಾದಂತಹ ಡ್ರೆಸ್ಸನ್ನು ಉಪಯೋಗಿಸಬೇಕು, ಶುಭ್ರವಾದಂತಹ ವಸ್ತ್ರವನ್ನು ಉಪಯೋಗಿಸಿದಾಗ ಅವರ ಒಂದು ಪ್ರಾಮುಖ್ಯತೆಯನ್ನು ಜನರು ಹೆಚ್ಚು ಗಮನಿಸ್ತಾರೆ ಅಂತ ಹೇಳುವ ನಿಟ್ಟಿನಲ್ಲಿ ಈ ಒಂದು ವಿ ಕ್ಲೀನ್ ಸೆಂಟರನ್ನು ಓಪನ್ ಮಾಡಲಿಕ್ಕೆ ನಾವು ಯೋಚನೆ ಮಾಡಿದ್ದೆವು. ಪ್ರಸ್ತುತ ನಾವು ಸುಳ್ಯದಲ್ಲಿ 75 ವರ್ಷದಿಂದ ವಸ್ತ್ರ ಮಳಿಗೆಯನ್ನು ನಡೆಸ್ತಾ ಇದ್ದು, ಹಲವಾರು ಗ್ರಾಹಕರು ಆ ವಸ್ತ್ರಗಳನ್ನು ಎಲ್ಲಿ ನಾವು ಶುಭ್ರವಾಗಿ ಮತ್ತು ಯಾವುದೇ ಡ್ಯಾಮೇಜ್ ಇಲ್ಲದೆ ಎಲ್ಲಿ ಕ್ಲೀನ್ ಮಾಡ್ಬೋದು ಅಂತ ಹೇಳುವಂತಹ ಪ್ರಶ್ನೆಗಳು ಬಂದಾಗ ಅದಕ್ಕೆ ಸರಿಯಾದ ಒಂದು ವ್ಯವಸ್ಥೆಯನ್ನು ನಾವು ಕಲ್ಪಿಸಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಇಲ್ಲಿ ಪುತ್ತೂರಿನಲ್ಲಿ ಈ ಕ್ಲೀನನ್ನು ಸೆಂಟರನ್ನು ಓಪನ್ ಮಾಡಿದ್ದೇವೆ. ಇದು ಹೇಗೆ ವರ್ಕ್ ಆಗುತ್ತೆ? ವಿ ಕ್ಲೀನ್ ಸೆಂಟರ್ ಅಂದರೆ ನಮ್ಮ ಗ್ರಾಹಕರು ನೀವು ಯಾವುದೇ ರೀತಿಯ ಬಟ್ಟೆಗಳನ್ನು ತಂದಾಗ ಅದನ್ನು ಅತ್ಯಂತ ಶುಭ್ರವಾಗಿ ಒಗೆದು ಸ್ಟೀಮ್ ಮೂಲಕ, ಅಂದರೆ ಮಾಮೂಲು ಅಯರ್ನ್ ಅಲ್ಲ, ಸ್ಟೀಮ್ ಮೂಲಕ ಅದನ್ನು ಅಯರ್ನ್ ಮಾಡಿ ಸರಿಯಾದ ರೀತಿಯಲ್ಲಿ ಪ್ಯಾಕ್ ಮಾಡಿ ಯಾವ ರೀತಿ ನಾವು ಗ್ರಾಹಕರಿಗೆ ನಮ್ಮ ಶಾಪಿಂದ ಹೊಸ ಬಟ್ಟೆಯನ್ನು ನೀಡ್ತೇವೆ ಅದೇ ರೀತಿಯ ಒಂದು ಹೊಸ ಲುಕ್ಕನ್ನು ಆ ಬಟ್ಟೆಗೆ ಕೊಟ್ಟು ನಿಮಗೆ ಮತ್ತೆ ಅದೇ ಗ್ರಾಹಕರಿಗೆ ನೀಡುವಂತಹ ಒಂದು ವ್ಯವಸ್ಥೆ ಇದು, ಡ್ರೈ ಕ್ಲೀನ್ ವ್ಯವಸ್ಥೆ ಇದು. ಎಷ್ಟು ಜನ ಸಿಬ್ಬಂದಿಗಳಿದ್ದಾರೆ? ಈಗ ಸದ್ಯಕ್ಕೆ 3 ಜನ ಸಿಬ್ಬಂದಿಗಳಿದ್ದಾರೆ, ಮುಂದೆಗೆ ಅದನ್ನು ಎಕ್ಸ್ಟೆಂಡ್ ಮಾಡುವಂತಹ ಯೋಚನೆ ಇದೆ. ಇವಾಗ ಒಂದು ಬಟ್ಟೆಯನ್ನು ಕೊಟ್ಟಾಗ ಅವರಿಗೊಂದು ಇದಿರುತ್ತೆ, ಎಷ್ಟು ದಿನದಲ್ಲಿ ಸಿಗ್ಬೋದು ಅನ್ನುವಂಥ ಪ್ರಶ್ನೆ. 24 ಗಂಟೆಯೊಳಗೆ ನಾವು ಗ್ರಾಹಕರಿಗೆ ಸೇವೆಯನ್ನು ಸಲ್ಲಿಸಬೇಕು ಅಂತ ಹೇಳುವ ಒಂದು ಕಲ್ಪನೆಯನ್ನು ಹೊಂದಿದ್ದೇವೆ. ಅದೇ ರೀತಿ ಅದಕ್ಕೆ ಸರಿಯಾದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೇವೆ. ವೀಕ್ಷಕರಿಗೆ ಹೇಳೋದು, ವಿ ಕ್ಲೀನ್ ಬಗ್ಗೆ ವೀಕ್ಷಕರಿಗೆ ಹೇಳಬೇಕು ಅಂತ ಹೇಳಿದರೆ, ಇವತ್ತು ನಾವು ಹೊಸ ಬಟ್ಟೆಯನ್ನು ಪರ್ಚೇಸ್ ಮಾಡ್ತೇವೆ, ಅದೇ ರೀತಿ ಆ ಬಟ್ಟೆಯನ್ನು ಮತ್ತೆ ನಾವು ಉಪಯೋಗಿಸುವಾಗ ಅದು ಅದೇ ರೀತಿ ಹೊಸದರಾಗಿ ಕಾಣಬೇಕು ಅಂತ ಹೇಳುವಂತಹ ಒಂದು ಇಚ್ಛೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೂಡ ಇರ್ತದೆ. ಅದಕ್ಕೆ ಪೂರಕವಾಗಿ ಅಂದರೆ ಹೆಚ್ಚಾಗಿ ನಾವು ಪ್ರತಿ ಸಲನೂ ಹೊಸ ಬಟ್ಟೆಯನ್ನು ಪರ್ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಜರಿ ಸೀರೆಗಳಿರ್ಬೋದು, ಸೂಟ್ಗಳಿರ್ಬೋದು, ಅಂತ ವೈಟ್ ಶುಭ್ರವಾದಂತಹ ಖಾದಿ ವಸ್ತ್ರಗಳಿರ್ಬೋದು, ಇವನ್ನೆಲ್ಲ ಕೂಡ ಹೊಸದರಂತೆ ಮಾಡಿ ವಾಪಸ್ ನಾವು ಒಮ್ಮೆ ಉಪಯೋಗಿಸಿದಂತಹ ಬಟ್ಟೆಯನ್ನು ಮತ್ತೆ ನಿಮಗೆ ಹೊಸದರ ಒಂದು ಲುಕ್ಕನ್ನು ಕೊಟ್ಟು ನಿಮಗೆ ವಾಪಸ್ ಅದನ್ನು ಕ್ಲೀನ್ ಮಾಡಿ ಅಯರ್ನ್ ಮಾಡಿ ಕೊಡುವಂತಹ ಒಂದು ವ್ಯವಸ್ಥೆ ಇದಾಗಿದೆ. ಇದರ ಎಲ್ಲ ಸದುಪಯೋಗವನ್ನು ಪುತ್ತೂರಿನ ಜನರು ಉಪಯೋಗಿಸ್ಕೊಳ್ಬೇಕು ಅಂತೇಳಿ ನಾನು ವಿನಂತಿಸಿಕೊಳ್ತೇನೆ. ಹಾಗೆ ನಮ್ಮ ಈ ಒಂದು ಶುಭ ಆರಂಭದ ಪ್ರಯುಕ್ತ ನಮ್ಮ ಹಲವಾರು
ಯೋಜನೆಗಳನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಅದರಲ್ಲಿ ಸ್ಪೆಷಲಾಗಿ ಟ್ರಾಫಿಕ್ ಪೊಲೀಸ್ ಇರ್ಬೋದು ಅಥವಾ KSRTC ಸಿಬ್ಬಂದಿ ವರ್ಗದವರು ಇರ್ಬೋದು, ಇಲ್ಲಿ ಮಹಿಳಾ ಪೊಲೀಸ್ ಠಾಣೆ ಕೂಡ ಇದೆ, ಮಹಿಳಾ ಸಿಬ್ಬಂದಿಯರು ಇರ್ಬೋದು, ಅನೇಕರಿಗೆ ಸಮಯ ಇರುವುದಿಲ್ಲ. ಆ ಒಂದು ವಸ್ತ್ರವನ್ನು ನಾವು ಒಗೆದು ಸರಿಯಾದ ನೀಟಾಗಿ ಇಸ್ತ್ರಿ ಮಾಡಿ ಮತ್ತೆ ಅದನ್ನು ತನ್ನ ಡ್ಯೂಟಿಗೆ ಉಪಯೋಗಿಸ್ಕೊಳ್ಳಿಕ್ಕೆ ಸಮಯ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ನೀವು ಇದನ್ನು ಅವರಿಗೆ ವಿಶೇಷ ರಿಯಾಯಿತಿಯನ್ನು ಕೂಡ ನಾವು ನೀಡಲಿಕ್ಕಿದ್ದೇವೆ. ಹಾಗೆ ವೈದ್ಯರುಗಳ ತಂಡ ಪುತ್ತೂರಿನಲ್ಲಿ ತುಂಬ ಜನ ಇದ್ದಾರೆ. ವೈದ್ಯರುಗಳಿಗೆ ಕೂಡ ಅತ್ಯಂತ ಬ್ಯುಸಿಯಾದಂತಹ ವೈದ್ಯರುಗಳು ಈ ತನ್ನ ಶುಭ್ರ ವಸ್ತ್ರದೊಂದಿಗೆ ತನ್ನ ಪೇಷೆಂಟನ್ನು ನೋಡಬೇಕಿದ್ರೆ ಈ ವೀಕ್ಲಿನನ್ನು ಉಪಯೋಗಿಸಿ ಅಂತೇಳಿ ನಾನು ಅವರನ್ನು ವಿನಂತಿಸಿಕೊಳ್ತೇನೆ. ಥ್ಯಾಂಕ್ ಯು. ಪ್ರತಿಯೊಬ್ಬರು ಹಾಕುವಂತಹ ಬಟ್ಟೆ ಶುಭ್ರವಾಗಿರಬೇಕು, ಸ್ವಚ್ಛವಾಗಿರಬೇಕು ಅನ್ನೋವಂತಹ ಮುಖ್ಯವಾಗಿರುವಂಥ ಉದ್ದೇಶದಿಂದಾಗಿ ವೀಕ್ಲೀನ್ ಡ್ರೈ ಕ್ಲೀನರ್ ಓಪನ್ ಆಗಿರುವಂಥದ್ದು. ಈ ಒಂದು ವೀಕ್ಲೀನ್ ಡ್ರೈ ಕ್ಲೀನರ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅನ್ನೋದನ್ನು ಇಲ್ಲಿ ಚಾರ್ಟ್ ಮಾಡಿ ಹಾಕಿದ್ದಾರೆ, ನಾವು ನೋಡ್ಬೋದು. ಫಸ್ಟಿಗೆ ಸ್ಕ್ಯಾನರ್ ಹಾಕಿದ್ದಾರೆ, ನೀವು ಸ್ಕ್ಯಾನ್ ಮಾಡಿ ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಆಮೇಲೆ ನಿಮ್ಮಲ್ಲಿಗೆ ನೀವು ಎಲ್ಲಿರ್ತೀರಾ, ನಿಮ್ಮ ಮನೆಯಲ್ಲಿರುತ್ತೋ ಅಲ್ಲಿಗೆ ಬಂದು ಪಿಕಪ್ ಮಾಡಿ ನಿಮ್ಮ ಬಟ್ಟೆಗಳನ್ನು ಎಲ್ಲ ಅವರೇ ತಗೊಂಡು ಬರ್ತಾರೆ. ತಗೊಂಡು ಬಂದಮೇಲೆ ಇಲ್ಲಿಗೆ ಬಂದಮೇಲೆ ಕೆಲಸ ಏನಾಗುತ್ತೆ ಅಂತ ಹೇಳಿದರೆ, ನೀವು ಯಾವೆಲ್ಲ ಬಟ್ಟೆಗಳನ್ನು ಕೊಟ್ಟಿದ್ದೀರಾ ಅಂತ ಮೊದಲು ಅದನ್ನು ನೋಡ್ತಾರೆ. ಆಮೇಲೆ ಅದನ್ನು ಟ್ಯಾಗ್ ಮಾಡ್ತಾರೆ, ಯಾರು ಕೊಟ್ಟಿರೋದು, ಎಲ್ಲಿಂದ ಕೊಟ್ಟಿರೋದು ಅನ್ನುವಂಥದ್ದು ನೇಮನ್ನು ಮೆನ್ಷನ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಅದನ್ನು ಟ್ಯಾಗನ್ನು ಮಾಡ್ತಾರೆ. ಆಮೇಲೆ ಇಲ್ಲಿ ಶಾರ್ಟಿಂಗ್ ಮಾಡ್ತಾರೆ, ಅಂದರೆ ಇವಾಗ ನೈಲನ್ ಇರುತ್ತೆ, ಕಾಟನ್ ಇರುತ್ತೆ, ಈ ಥರ ತುಂಬಾ ಬಟ್ಟೆಗಳಿರುತ್ತಲ್ಲ, ಅವೆಲ್ಲವನ್ನು ಕೂಡ ಒಂದೇ ಸಲ ಒಮ್ಮೆಲೆ ವಾಶಿಗೆ ಹಾಕೋದಕ್ಕೆ ಆಗಲ್ಲ, ಅದಕ್ಕಾಗಿ ಅವುಗಳನ್ನು ಬೇರೆ ಬೇರೆ ಮಾಡ್ತಾರೆ. ಆಮೇಲೆ ಅದನ್ನು ವಾಶ್ ಮಾಡ್ತಾರೆ, ಡ್ರೈ ಕ್ಲೀನಿಂಗ್ ಮಾಡ್ತಾರೆ. ಆಮೇಲೆ ಒದ್ದೆಯಾಗಿರುವಂಥ ಬಟ್ಟೆಯನ್ನು ಡ್ರೈ ಮಾಡ್ತಾರೆ, ಇಲ್ಲಿ ಡ್ರೈ ಆದಂತಹ ಬಟ್ಟೆಯನ್ನು ಐರನ್ ಮಾಡ್ತಾರೆ. ಐರನ್ ಮಾಡಿ ಆದಮೇಲೆ ಅದನ್ನು ವಾಪಸ್ ಪ್ಯಾಕ್ ಮಾಡ್ತಾರೆ. ಪ್ಯಾಕ್ ಮಾಡೋದ್ರಲ್ಲಿ ಕೂಡ ತುಂಬಾ ಸ್ಪೆಷಲ್, ಯಾಕೆಂತ ಹೇಳಿದರೆ ನಾವಿವಾಗ ಹೊಸದಾಗಿ ಬಟ್ಟೆ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡಿ ಬಟ್ಟೆಗಳನ್ನು ಪರ್ಚೇಸ್ ಮಾಡುವಾಗ ಯಾವ ರೀತಿಯಾದಂತಹ ಪ್ಯಾಕಿಂಗಲ್ಲಿರುತ್ತೋ ಅದೇ ರೀತಿಯಾಗಿ ಇಲ್ಲಿ ಕ್ಲೀನ್ ಆದಂತಹ ಬಟ್ಟೆಯನ್ನು ಪ್ಯಾಕ್ ಮಾಡ್ತಾರೆ, ಅದು ಇಲ್ಲಿನ ಸ್ಪೆಷಾಲಿಟಿ. ಆಮೇಲೆ ನಿಮ್ಮ ಮನೆಗೆ ತಂದು ಕೊಡ್ತಾರೆ, ಡೆಲಿವರಿ ಕೂಡ ಮಾಡ್ತಾರೆ. ಹಾಗಾಗಿ ನಿಮ್ಮ ಮನೆಗೆ ಬಂದು ಅವರೇ ಬಟ್ಟೆಯನ್ನು ತಗೊಂಡು ಬರ್ತಾರೆ, ಆಮೇಲೆ ಅದು ಕ್ಲೀನ್ ಆದಮೇಲೆ ಅದನ್ನು ನಿಮ್ಮ ಮನೆಗೆ ತಲುಪಿಸುವಂತಹ ಜವಾಬ್ದಾರಿಯನ್ನು ಕೂಡ ವಿ ಕ್ಲೀನೇ ವಹಿಸ್ಕೊಂಡಿರುವಂಥದ್ದು. ಹಾಗಾಗಿ ನಿಮಗೆ ಯಾವುದೇ ಟೆನ್ಷನ್ ಇರೋದಿಲ್ಲ, ಬಟ್ಟೆಯಲ್ಲಿ ಕಲೆ ಆಯಿತು ಅಥವಾ ನಮಗೆ ಇದನ್ನು ಕ್ಲೀನ್ ಮಾಡೋದಕ್ಕೆ ಟೈಮ್ ಇಲ್ಲ, ಆ ಹೊತ್ತಿನಲ್ಲಿ ನೀವು ಇವರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಮ ಬಟ್ಟೆಗೆ ಹೊಸ ರೂಪವನ್ನು ಕೊಟ್ಟು ಕ್ಲೀನ್ ಮಾಡಿ ನಿಮ್ಮ ಮನೆಗೆ ತಲುಪಿಸುವಂಥ ಕೆಲಸವನ್ನು ವಿ ಕ್ಲೀನ್ ಡ್ರೈ ಕ್ಲೀನರ್ ಅವರು ಮಾಡ್ತಾರೆ. ಎಸ್, ಹಾಗಾದರೆ ಬನ್ನಿ, ಇದು ಚಾರ್ಟ್ ಆದರೆ ಇದು ಯಾವ ರೀತಿಯಲ್ಲಿ ಪ್ರೋಗ್ರೆಸ್ ಆಗುತ್ತೆ ಅನ್ನೋದನ್ನು ಇಲ್ಲಿ ನೋಡೋದಾದರೆ, ನೀವು ಕೊಟ್ಟಂತಹ ಬಟ್ಟೆಗಳನ್ನು ನೈಲನ್ ಆಗಿರ್ಬೋದು, ಕಾಟನ್ ಆಗಿರ್ಬೋದು, ಅವುಗಳನ್ನು ಬೇರ್ಪಡಿಸಿದ ಮೇಲೆ ಅವುಗಳನ್ನು ಸಪ್ರೇಟ್ ಆಗಿಯೇ ಇಲ್ಲಿ ವಾಷರ್ಗೆ ಹಾಕ್ತಾರೆ. ಇಲ್ಲಿ ನೀವು ಕೊಟ್ಟಂತಹ ಬಟ್ಟೆಗಳು ವಾಶ್ ಆಗುತ್ತೆ, ಆಮೇಲೆ ಇಲ್ಲಿಗೆ ಡ್ರೈಯರಿಗೆ ಹಾಕ್ತಾರೆ, ಅದು ಒಣಗಿಸಿಕೊಡುತ್ತೆ ಬಟ್ಟೆಗಳನ್ನು. ಆಮೇಲೆ ಇಲ್ಲಿಂದ ಮುಂದೆ ಕೆಲಸ ಆಗುವಂಥದ್ದು ಒಳಗೆ, ಇಲ್ಲಿ ವಾಶ್ ಆಗುವಂಥದ್ದು, ಡ್ರೈ ಆಗುವಂಥದ್ದು. ಹಾಗೆಯೇ ನೀವು ಒಳಗೆ ಬಂದರೆ ಇಲ್ಲಿ ಬೇರೆ ಬೇರೆ ಕೆಲಸಗಳು ಆಗುತ್ತೆ ಬಟ್ಟೆಗಳಿಗೆ ಸಂಬಂಧಪಟ್ಟ ಹಾಗೆ. ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಪ್ರೀಮಿಯರ್ ಕೆಮಿಕಲ್ಗಳನ್ನು ಹಾಕಿ ನೀವು ಕೊಡುವಂಥ ಬಟ್ಟೆಗೆ ಕ್ಲೀನ್ ಮಾಡೋದಕ್ಕಾಗಿ ಇಲ್ಲಿ ಕೆಲವೊಂದು ಕೆಮಿಕಲ್ಗಳನ್ನು ಇಟ್ಟಿರುವಂಥದ್ದು, ಸಾಫ್ಟ್ನರ್ ಆಗಿರ್ಬೋದು, ಕಲರಿಂಗ್ಗೆ ಬೇಕಾಗಿರುವಂಥದ್ದು ಆಗಿರ್ಬೋದು, ಹಾಗೆಯೇ ಕಂಡೀಷ್ನರ್, ಇವೆಲ್ಲವೂ ಕೂಡ ಇಲ್ಲಿರುವಂಥದ್ದು. ಇವುಗಳನ್ನು ಬಳಸ್ಕೊಂಡು ನೀವು ಕೊಡುವಂಥ ಬಟ್ಟೆಯನ್ನು ವಾಶ್ ಮಾಡ್ತಾರೆ. ಇವಾಗ ನೀವು ಕೊಡುವಂಥ ಬಟ್ಟೆಯಲ್ಲಿ ತುಂಬಾ ಕಲರ್ ಇರ್ಬೋದು, ಆ ಕಲರ್ಗಳು ವಾಶ್ ಆಗೋ ಸಂದರ್ಭದಲ್ಲಿ ಫೇಡ್ ಆಗಬಾರ್ದಲ್ವಾ, ಆ ರೀತಿ ಜಾಗ್ರತೆ ವಹಿಸೋದಕ್ಕಾಗಿ ಎಲ್ಲ ಕೆಮಿಕಲ್ಗಳನ್ನು ಯೂಸ್ ಮಾಡ್ತಾರೆ. ಇವುಗಳನ್ನು ಯೂಸ್ ಮಾಡಿಕೊಂಡು ಬಟ್ಟೆಯನ್ನು ವಾಶ್ ಮಾಡುವಂಥದ್ದು. ಬಟ್ಟೆಯನ್ನು ಡ್ರೈಯರಿಗೆ ಹಾಕಿ ಅಲ್ಲಿ ಕರೆಕ್ಟಾಗಿ ಒಣಗದೇ ಇದ್ದರೆ ಬಟ್ಟೆ ಕರೆಕ್ಟಾಗಿ ಒಣಗಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಇಲ್ಲಿ ನೀವು ನೋಡ್ಬೋದು ಚಿಮಣಿ ರೀತಿಯಲ್ಲಿ ಮಾಡಿದ್ದಾರಲ್ಲ, ಇದರಲ್ಲಿ ಒಣಗಿಸ್ತಾರೆ. ಇಲ್ಲಿ ಕರೆಂಟ್ ಮೂಲಕ ಆ ಬಟ್ಟೆ ಒಣಗುತ್ತೆ. ಆಮೇಲೆ ನೀವು ಇಲ್ಲಿ ನೋಡಿದರೆ ಇಲ್ಲಿ ಐರನ್ ಟೇಬಲ್ ಇದೆ, ಇಲ್ಲಿ ಸ್ಟೀಮ್ ಬಾಯ್ಲರ್ ಇದೆ, ಇದರಿಂದ ಈ ಐರನ್ ಬಾಕ್ಸ್ ಇದೆ ಅಲ್ವಾ, ಇದರ ಮೂಲಕ ಸ್ಟೀಮ್ ಇದಾಗುತ್ತೆ. ಹಾಗಾಗಿ ಇಲ್ಲಿಗೆ ತಂದಮೇಲೆ ಸ್ಟೀಮ್ ಐರನ್ ಈ ಒಂದು ಟೇಬಲಲ್ಲಿ ಆಗುವಂಥದ್ದು. ಆಮೇಲೆ ಈ ಟೇಬಲ್ಗೆ ತಂದು ಚೆನ್ನಾಗಿ ಐರನ್ ಮಾಡ್ತಾರೆ. ಆಮೇಲೆ ನಾವು ಕೊಟ್ಟಿರುವಂಥ ಬಟ್ಟೆಗಳು ಯಾವ ರೂಪದಲ್ಲಿರುತ್ತೆ ಅಂತ ನಮಗೆ ಕೊಟ್ಟಾಗ ಗೊತ್ತಿರುತ್ತೆ, ಬಟ್ ನಾವು ಇಲ್ಲಿಂದ ವಾಪಸ್ ಬಟ್ಟೆಯನ್ನು ತಗೊಳ್ಳುವಾಗ ಆ ಬಟ್ಟೆಗೆ ಹೊಸ ರೂಪ ಬಂದಿರುತ್ತೆ, ಹೊಸದಾಗಿರುವಂಥ ಬಟ್ಟೆಯಾಗೆ ಕಾಣುತ್ತೆ. ಅವೆಲ್ಲವೂ ಕೂಡ ಈ ಒಂದು ಪ್ಲೇಸ್ನಲ್ಲಿ ಆಗೋವಂಥದ್ದು, ಸ್ಟೀಮ್ ಐರನ್ ಆಗೋವಂಥದ್ದು, ನೀಟಾಗಿ ಬಟ್ಟೆಗೆ ಐರನ್ ಆಗುವಂಥದ್ದೆಲ್ಲ ಇಲ್ಲಿ. ಆಮೇಲೆ ನೀವು ಕೊಟ್ಟಂತಹ ಬಟ್ಟೆ ಇರುತ್ತಲ್ವ, ಅದು ಸ್ಟೀಮ್ ಐರನ್ ಎಲ್ಲ ಆದಮೇಲೆ ಈ ಒಂದು ಕವರ್ ಮೂಲಕ ಅದನ್ನು ನೀಟಾಗಿ ಪ್ಯಾಕಿಂಗ್ ಕೂಡ ಆಗುತ್ತೆ. ನೋಡ್ಬೋದು ನೀವು ಇಲ್ಲಿ ವಿ ಕ್ಲೀನ್ ಅನ್ನೋವಂತಹ
ಹೆಸರನ್ನು ಹಾಕಿ ಪ್ಲಾಸ್ಟಿಕ್ ಕವರ್ ಕೂಡ ತಯಾರಾಗಿರುವಂಥದ್ದು, ಇದರಲ್ಲಿ ನೀಟಾಗಿ ನಿಮಗೆ ಕವರ್ ಮಾಡಿ ಬಟ್ಟೆಯನ್ನು ಪ್ಯಾಕ್ ಮಾಡಿ ಕೊಡುವಂಥದ್ದು. ಈ ರೀತಿಯಾಗಿ ಪ್ರೊಸೆಸ್ ಇರುತ್ತೆ. ವಿ ಕ್ಲೀನ್ ಡ್ರೈ ಕ್ಲೀನರಲ್ಲಿ ನಾವು ನೋಡ್ಬೋದು, ನಾವು ಕೊಡುವಂತಹ ಬಟ್ಟೆ ಕೊಡೋ ಸಂದರ್ಭದಲ್ಲಿ ಯಾವ್ಯಾವುದೋ ರೀತಿಯಲ್ಲಿರುತ್ತೆ ಬಟ್ಟೆ, ಇಲ್ಲಿಂದ ವಾಪಸ್ ಬಟ್ಟೆ ಹೊರಗೆ ಹೋಗುವಾಗ ಹೊಸ ರೂಪ ಬಟ್ಟೆಗೆ ಬಂದಿರುತ್ತೆ. ನೀವು ಕೊಟ್ಟಿರುವಂತಹ ಬಟ್ಟೆಯಲ್ಲಿ ಕಲೆ ಇರ್ಬೋದು, ಇದು ಯಾವುದು ಕೂಡ ಇಲ್ಲಿ ಇರೋದಿಲ್ಲ. ನೀವು ಕೊಟ್ಟಂಥ ಬಟ್ಟೆಯಲ್ಲಿ ಕಲೆಯನ್ನು ಕ್ಲೀನ್ ಮಾಡೋದಕ್ಕಾಗಿ ಈ ಒಂದು ಕೆಮಿಕಲನ್ನು ಯೂಸ್ ಮಾಡ್ತಾರೆ, ಈ ಒಂದು ಕೆಮಿಕಲನ್ನು ಯೂಸ್ ಮಾಡ್ತಾರೆ. ಆವಾಗ ಆ ಬಟ್ಟೆಯಲ್ಲಿರುವಂತಹ ಕಲೆಯೆಲ್ಲ ಮಾಯ ಆಗಿಬಿಡುತ್ತೆ. ಇದು ವಾಶ್ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ಹಾಕುವಂಥದ್ದು. ಈ ಥರ ವಿ ಕ್ಲೀನ್ ಡ್ರೈ ಕ್ಲೀನರಲ್ಲಿ ವರ್ಕಿಂಗ್ ನಡೆಯುವಂಥದ್ದು. ಏನು ನಾನು ನಿಮಗೆ ತೋರಿಸಬೇಕು, ಇಲ್ಲಿ ಬಟ್ಟೆ ಎಲ್ಲ ಪ್ರೊಸೆಸ್ ಅಂದರೆ ವಾಶ್ ಮಾಡಿ ಡ್ರೈ ಮಾಡಿ ಐರನ್ ಆಗಿ ಆದ ಮೇಲೆ ನಿಮಗೆ ಹೇಗೆ ಬಟ್ಟೆ ಸಿಗುತ್ತೆ ಅನ್ನೋದನ್ನು ಕೂಡ ನಾನು ತೋರಿಸ್ತೇನೆ. ಈ ಥರ ಬಟ್ಟೆ ನಿಮಗೆ ಸಿಗುತ್ತೆ. ನೀವು ಶಾಪ್ಗೆ ಹೋಗಿ ಹೊಸ ಬಟ್ಟೆಯನ್ನು ಪರ್ಚೇಸ್ ಮಾಡುವಾಗ ಯಾವ ರೀತಿಯಾಗಿ ಕ್ಲೀನಾಗಿ ಪ್ಯಾಕಿಂಗ್ ಆಗಿರುತ್ತೋ ಇದೇ ರೀತಿಯಾಗಿ ನೀವು ವಿ ಕ್ಲೀನ್ ಡ್ರೈ ಕ್ಲೀನರ್ಗೆ ಕೊಟ್ಟರೆ ಇಲ್ಲಿ ನೀವು ಕೊಟ್ಟಂತಹ ಬಟ್ಟೆ ನಿಮ್ಮ ಕೈ ಸೇರುವಾಗ ಈ ರೀತಿಯಾಗಿ ಪ್ಯಾಕ್ ಆಗಿ ಸಿಗುವಂಥದ್ದು. ಹಾಗಾಗಿ ನೀವು ಯಾವುದೇ ಟೆನ್ಷನ್ ಇಲ್ಲದೆ ನಮ್ಮ ಬಟ್ಟೆ ಕೊಟ್ಬಿಟ್ಟಿದ್ದೀವಿ ಏನಾಗುತ್ತೋ ಏನೋ ಏನು ಮಾಡಿ ಕೊಡ್ತಾರೋ ಏನೋ ಅಂತ ಟೆನ್ಷನ್ ತುಂಬ ಜನರಿಗಿರುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿಯಾದ ಟೆನ್ಷನ್ ಇರೋದಿಲ್ಲ, ನೀವು ಕೊಟ್ಟಂತಹ ಬಟ್ಟೆ ತುಂಬಾ ಕ್ಲೀನಾಗಿ ನೀಟಾಗಿ ನಿಮ್ಮ ಕೈ ಸೇರುತ್ತೆ. ಇಲ್ಲಿ ಬಟ್ಟೆಗಳನ್ನು ಮಾತ್ರ ಅಲ್ಲದೆ ಶೂವನ್ನು ಕೂಡ ಕ್ಲೀನ್ ಮಾಡಿ ಕೊಡ್ತಾರೆ. ಇಲ್ಲಿ ನೀವು ನೋಡ್ಬೋದು, ಇದರಲ್ಲಿ ಸ್ಪ್ರೇಯರ್ ಇದು, ಈ ಸ್ಪ್ರೇಯರನ್ನು ಯೂಸ್ ಮಾಡಿಕೊಂಡು ಶೂವನ್ನು ಕೂಡ ಕ್ಲೀನ್ ಮಾಡಿ ಕೊಡ್ತಾರೆ. ಹಳೆಯ ಶೂ ಇರುತ್ತೆ, ಅದು ಇವಾಗ ನಮಗೆ ಬೇಕು ಅಂತ ಅನಿಸುತ್ತೆ, ತುಂಬ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಗಿ ನಾನು ಪರ್ಚೇಸ್ ಮಾಡಿದ್ದೆ, ಬಟ್ ಅದು ಹಳೆಯದಾಗಿದೆ, ಅದು ನನಗೆ ಇವಾಗ ಯೂಸ್ ಮಾಡಬೇಕು ಅಂತ ನಿಮಗೆ ಅನಿಸಿದ್ರೆ ಇಲ್ಲಿಗೆ ನೀವು ತಂದು ಕೊಟ್ಟರೆ ಇಲ್ಲಿ ಅದನ್ನು ಕ್ಲೀನ್ ಮಾಡಿ ಕೂಡ ಕೊಡ್ತಾರೆ. ಹಾಗಾಗಿ ನೀವು ಬಟ್ಟೆಯ ಜೊತೆ ಶೂವನ್ನು ಕೂಡ ತಂದು ಇಲ್ಲಿ ಕ್ಲೀನ್ ಮಾಡಿಸ್ಬೋದಾಗಿದೆ. ಇವಾಗಿನ ಪ್ರತಿಯೊಬ್ಬರ ಬ್ಯುಸಿ ಶೆಡ್ಯೂಲ್ ನಡುವೆ ಬಟ್ಟೆಗಳ ಕಡೆ ಗಮನ ಕೊಡುವುದೇ ದೊಡ್ಡ ಯೋಚನೆಯಾಗಿ ಬಿಡುತ್ತೆ. ಬಟ್ಟೆಯಲ್ಲಿ ಕಲೆಯಾದರೆ ಅದನ್ನು ಯಾವ ರೀತಿಯಾಗಿ ತೆಗೆಯೋದು, ಅಥವಾ ನಮಗೆ ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹೋಗೋದಕ್ಕೆ ಆ ಟೈಮಲ್ಲಿ ನೀಟಾಗಿರುವಂಥ ಬಟ್ಟೆ ಬೇಕಾಗುತ್ತೆ ಐರನ್ ಮಾಡುವಂಥದ್ದು, ಇದಕ್ಕೆಲ್ಲ ಟೈಮ್ ಕೆಲವರಿಗೆ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ನೀವು ವಿ ಕ್ಲೀನ್ ಡ್ರೈ ಕ್ಲೀನರ್ಗೆ ಬಟ್ಟೆಯನ್ನು ತಂದು ಕೊಟ್ಟರೆ ಕೇವಲ 24 ಗಂಟೆಯ ಒಳಗೆ ನಿಮ್ಮ ಕೈಗೆ ಬಟ್ಟೆ ಹೊಸ ರೂಪದ ಮೂಲಕ ನಿಮ್ಮ ಕೈ ಸೇರುತ್ತೆ. ಹಾಗಾಗಿ ನೀವು ಆರಾಮವಾಗಿ ಬಂದು ಇಲ್ಲಿಗೆ ಬಟ್ಟೆಯನ್ನು ಕೊಟ್ಟು ನೀಟಾಗಿ ಬಟ್ಟೆಯನ್ನು ಕ್ಲೀನ್ ಮಾಡಿ ಕೊಡುವಂಥ ವ್ಯವಸ್ಥೆ ಇಲ್ಲಿ ಆಗುವಂಥದ್ದು. ಹಾಗೆಯೇ ಇವಾಗ ಓಪನಿಂಗ್ ಆದ ಹಿನ್ನೆಲೆಯಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನಡೀತಾ ಇರುವಂಥದ್ದು, ಪ್ರತಿಯೊಬ್ಬರಿಗೆ ಕೂಡ 20% ಡಿಸ್ಕೌಂಟ್ ಇದೆ. ಅದರ ಜೊತೆಗೆ ಟ್ರಾಫಿಕ್ ಪೊಲೀಸರಿಗೆ, ವೈದ್ಯರಿಗೆ, ಹಾಗೆಯೇ KSRTC ಸಿಬ್ಬಂದಿಗಳಿಗೆ ಈ 20% ಡಿಸ್ಕೌಂಟ್ನ ಜೊತೆಗೆ ಅಡಿಷ್ನಲ್ ಡಿಸ್ಕೌಂಟ್ ಕೂಡ ನಡೀತಾ ಇರುವಂಥದ್ದು. ಹಾಗಾಗಿ ನೀವು ಇಲ್ಲಿಗೆ ಬಟ್ಟೆಯನ್ನು ಕೊಟ್ಟರೆ ಈ ಒಂದು ಡಿಸ್ಕೌಂಟ್ನ ಪ್ರಯೋಜನವನ್ನು ಕೂಡ ಪಡ್ಕೊಳ್ಬೋದಾಗಿದೆ. ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ಬಟ್ಟೆಯನ್ನು ಇಲ್ಲಿ ಕ್ಲೀನ್ ಮಾಡಿಕೊಡ್ತಾರೆ, ಶೂವನ್ನು ಕೂಡ ಕ್ಲೀನ್ ಮಾಡಿಕೊಡ್ತಾರೆ, ಅದರ ಜೊತೆಗೆ ಮನೆಯಲ್ಲಿರುವಂಥ ಕರ್ಟನ್ಗಳನ್ನು ಕ್ಲೀನ್ ಮಾಡಿಕೊಡ್ತಾರೆ. ಇನ್ನು ಮುಂದೆ ಹೊಸ ಯೋಜನೆಯನ್ನು ಕೂಡ ಇವರು ಹಾಕ್ಕೊಂಡಿದ್ದಾರೆ. ಅದೇನು ಅಂತ ಹೇಳಿದರೆ, ಸೋಫಾ ಸೆಟ್ ಇದೆ ಅಲ್ವಾ, ಅದನ್ನು ಕೂಡ ಕ್ಲೀನ್ ಮಾಡಿಕೊಡುವಂತಹ ಒಂದು ಪ್ಲ್ಯಾನನ್ನು ಹಾಕ್ಕೊಂಡಿದ್ದಾರೆ. ಅದು ಕೂಡ ತುಂಬ ಜನರಿಗೆ ಅನುಕೂಲ ಆಗಲಿಕ್ಕಿದೆ. ಯಾಕೆಂತ ಹೇಳಿದರೆ, ಮನೆಯಲ್ಲಿರುವಂಥ ಸೋಫಾವನ್ನು ಕ್ಲೀನ್ ಮಾಡಬೇಕು ಅಂತ ಹೇಳಿದರೆ ತುಂಬ ಜನರಿಗೆ ಟೆನ್ಷನ್ ಇರುತ್ತಲ್ವ, ಬಟ್ ಇದಕ್ಕೆ ಕೂಡ ಇಲ್ಲಿ ವ್ಯವಸ್ಥೆಯನ್ನು ಮುಂದಿನ ದಿನಗಳಲ್ಲಿ ಮಾಡುವಂಥದ್ದು. ಹಾಗಾಗಿ ಇವಾಗ ಸದ್ಯಕ್ಕೆ ನಿಮ್ಮ ಯಾವುದೇ ಹಳೆ ಬಟ್ಟೆ ಇದ್ದರೆ ಕೂಡ ಇಲ್ಲಿ ತಂದು ಕೊಟ್ಟರೆ ಅದನ್ನು ಕ್ಲೀನ್ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ವಿ ಕ್ಲೀನ್ ಡ್ರೈ ಕ್ಲೀನರ್ನವರು ಮಾಡ್ತಾ ಇರುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಕ್ಯಾಮರಾ ಪರ್ಸನ್ ಅಶ್ವತಿ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ.